ಈಗ ಬ್ರಾಹ್ಮಣ ಲಿಂಗಾಯತ ಮುಸಲ್ಮಾನ ಅಂತೇನದವಲ್ಲ ಇವು ಜಾತಿವಾಚಕ ಪದಗಳಲ್ಲ, ಇವು ತತ್ವವಾಚಕ ಪದಗಳು. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ನಾವು ಅದನ್ನು ಜಾತಿ ಅಂತ ತಿಳ್ಕೊಂಡಿವಿ. ಈಗ ಬ್ರಾಹ್ಮಣ ಅನ್ನೋ ಶಬ್ದ ಆಗಲಿ, ಮುಸಲ್ಮಾನ್ ಅನ್ನೋ ಶಬ್ದ ಆಗಲಿ, ಜೈನ್ ಅನ್ನೋ ಶಬ್ದ ಆಗಲಿ, ನೀವು ಶಬ್ದ ನೋಡ್ರಿ, ನೀವು ಅದಕ್ಕೊಂದು ವಿಶೇಷ ಅರ್ಥದ. ಈಗ ಬ್ರಾಹ್ಮಣ ಯಾರಿಗನ್ನಬೇಕು ಅಂತ ಕೇಳಿದ್ರೆ, ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಹ್ಮನನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿರುವಂತ ನಮ್ಮೆಲ್ಲರ ಮೂಲ ಸ್ವರೂಪವೇ ಆಗಿರುವಂತ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತ ಬ್ರಹ್ಮ ಏನದಲ್ಲ, ಆ ಬ್ರಹ್ಮದ ಸ್ವರೂಪವನ್ನ ಯಥಾರ್ಥವಾಗಿ ಯಾವ ತಿಳಿದಾನೋ ಅವನಿಗೆ ಬ್ರಾಹ್ಮಣ ಅಂತ ಅನ್ಬೇಕು. ಇದು ಜಾತಿ ವಾಚಕ ಪದ ಅಲ್ಲ, ನೀವು ಅನ್ಕೋತಿದ್ರೆ ಅನ್ಕೋರಿ, ಬೇಡ ಅನ್ನಂಗಿಲ್ಲ. ಜಾತಿ ವಾಚಕ ಪದ ಅಲ್ಲಿ, ಇದು ಜಾತಿ ಅಲ್ಲಿ, ಇದು ಅರ್ಹತೆ, ಇದು ಅರ್ಹತೆ ಆದ ತತ್ವವಾಚಕ ಪದ ಇದು. ಈಗ ಲಿಂಗಾಯತ ಅನ್ನೋದು ಕೂಡ ಇದು ಲಿಂಗದ ಸ್ವರೂಪವನ್ನು ಅರಿತವನು, ಆ ಲಿಂಗ ಭಾವವನ್ನು ತಾನು ಧಾರಣ ಮಾಡಿದವನು ಯಾವನೋ ಅವನು ಲಿಂಗಾಯತ. ನೇಮದ ಈಗ ವೀರಶೈವ ಯಾರಿಗನ್ನಬೇಕು ಅಂತ ಕೇಳಿದ್ರೆ, ಸಿದ್ಧಾಂತ ಶಿಖಾಮಣಿಯೊಳಗೆ ಹೇಳ್ಕೊಂಡು ಬರ್ತಾರೆ, ವಿ ಶಬ್ದೇ ನೋಚತೆ ವಿದ್ಯ ಶಿವಜೀವೈಕ್ಯ ಬೋಧಿಕ ತಸ್ಯಾಮ ರಮತೆ ಯೇ ಶೈವ ವೀರಶೈವ. ವಿ ಅಂತಂದ್ರೆ ವಿದ್ಯಾ, ಬ್ರಹ್ಮವಿದ್ಯಾ. ಆ ಬ್ರಹ್ಮವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಮಾಡ್ತದನೋ ಅವರಿಗೆ ವೀರಶೈವ ಅನ್ನಬೇಕು ಅಂತ. ಇನ್ನು ಮುಸಲ್ಮಾನ ಅನ್ನೋದು ಕೂಡ ಜಾತಿ ವಾಚಕ ಪದ ಅಲ್ಲ, ಸ್ವತಃ ಇದನ್ನು ಪೈಗಂಬರ ಹೇಳ್ಕೊಂಡು ಬರ್ತಾರೆ. ಅಂದರೆ ಮುಸಲ್ಮಾನ್ ಯಾರಪ್ಪ ಅಂತ ಕೇಳಿದ್ರೆ, ಏಕ ದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ, ಒಂದು ಮಾತು, ಏಕ ದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನು ವಿಶ್ವದ ಜನಾಂಗವನ್ನು ಪ್ರೀತಿಸುವವನಿಗೆ ಮುಸಲ್ಮಾನ್ ಅನ್ನಬೇಕು. ಇದು ಜಾತಿ ಅಲ್ಲಿದು, ಆ ಅರ್ಹತೆ ನನ್ನಲ್ಲಿ ಇದ್ರೇನೆ ನಾನು ಮುಸಲ್ಮಾನ್. ಇದಿದ್ದಿಲ್ಲ ಅಂದ್ರೆ ಇಲ್ಲ. ನಮಗೊಬ್ರು ಅಂದ್ರಿ, ಅದ್ಯಾಕ್ರಿ ಗೌಡ್ರ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಗೌಡ್ರು ಅಂತಾರು, ಕುಲಕರ್ಣ್ಯಾರ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಕುಲಕರ್ಣ್ಯಾರ ಅಂತಾರು, ಹಂಗೆ ಇವೆಲ್ಲ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದವ್ರಿಗೆ ಬ್ರಾಹ್ಮಣರು ಅನ್ಬೇಕು, ಲಿಂಗಾಯತರ ಹೊಟ್ಟೆಯಲ್ಲಿ ಹುಟ್ಟಿದವ್ರಿಗೆ ಲಿಂಗಾಯತ ಅನ್ಬೇಕು, ಮುಸಲ್ಮಾನರ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮುಸಲ್ಮಾನ್ ಅನ್ಬೇಕು ಅಂತ ವಾದ ಮಾಡಿದರು. ಇಲ್ಲಪ್ಪ, ಇವು ತತ್ವವಾಚಕ ಪದಗಳದಾವು, ಹಂಗೆ ಅನ್ನಾಗ ಬರಂಗಿಲ್ಲ ಅನ್ಕೋತ ಬಂದಾರೆ. ಬ್ರಹ್ಮವನ್ನು ಅರಿತವನೇ ಬ್ರಾಹ್ಮಣ, ಲಿಂಗವನ್ನು ಅರಿತವನೇ ಲಿಂಗಾಯತ, ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ. ಹಿಂಗೆ ಏ ಹಂಗಿಲ್ರಿ, ಅದು ಹೇಳ್ಕೊಂಡು ಬಂದಾರಲ್ರಿ, ಗೌಡ್ರ ಹೊಟ್ಟೆಲಿ ಹುಟ್ಟಿದವ್ರಿಗೆ ಗೌಡ್ರು ಅಂತಾರಲ್ರಿ ಅಂತ ನಾವು ಅಂದೀವಿ. ಹಂಗಾರೆ ಹಿಂಗೆ ಮಾಡು, ಡಾಕ್ಟರ್ನ ಹೊಟ್ಟೆಲಿ ಹುಟ್ಟಿದವನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ಕೋ, ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ? ಏ ಹಂಗೆ ಆಗಂಗಿಲ್ಲರ, ತಾನು ಅವ್ನು ಡಾಕ್ಟರ್ ಎಷ್ಟು ಕಲ್ತಾನೋ ಏನು ಸರ್ವಿಸ್ ಮಾಡ್ಯಾನೋ ಅನುಭವ ಪಡೋದಾನೋ ಅಟ್ಟ ಆದಾಗ ಡಾಕ್ಟರ್ ಹಾಕನ್ರಿ, ಹುಟ್ಟಿದ್ದಕ್ಕೆ ಹಾಕನಡ್ರಿ ಅದಾವಂದ. ಹಂಗೆ ಮುಸಲ್ಮಾನರ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಬ್ರಾಹ್ಮಣರ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಬ್ರಾಹ್ಮಣರು ಆಗ್ತಾರೇನು? ಆ ಅರ್ಹತೆ ಬೇಕು, ಇದು ನಾ ಹೇಳಂಗಿಲ್ಲ, ಇದು ಶಾಸ್ತ್ರಗಳು ಹೇಳ್ಕೊಂಡು ಬರ್ತವೆ. ಸಿದ್ಧರಾಮ ಶರಣ ಹೇಳ್ತಾನೆ, ವೇದವನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ, ಯಜನಾದಿ ಷಟ್ ಕರ್ಮಗಳನ್ನು ಆಚರಿಸಿದೊಡೆಯೇನು ಬ್ರಾಹ್ಮಣನಾಗಬಲ್ಲನೆ, ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಡೆಯೇನು ಬ್ರಾಹ್ಮಣನಾಗಬಲ್ಲನೆ. ಇಲ್ಲ, ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದಾತನೇ ಬ್ರಾಹ್ಮಣ ನೋಡ ಅಂತ ಹೆಂಗಂದ್ರು, ಹಂಗೆ ಲಿಂಗ ಸ್ವರೂಪನಾದವನೇ ಲಿಂಗಾಯತ, ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಅನ್ನುವಂಥ ವ್ಯಾಖ್ಯಾನ ಬರ್ತದೆ.